शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। Yeah.
ರುಕ್ಮಿಣಿ
ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಆದರೆ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠಿರನು ತಮ್ಮ ಕುಲ ಪುರೋಹಿತರಾದ ದೌಮ್ಯರನ್ನು ಹಸ್ತಿನಾವತಿಗೆ ಸಂಧಿಗಾಗಿ ಕಳುಹಿಸಿದನು. ಆದರೆ ಆ ದುರುಳ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ದೇವಿ, ಯುದ್ಧವೇನೋ ಅನಿವಾರ್ಯವಾಗಿಯೇ ಬಂದೊದಗಿದಂತಿದೆ. ಯುದ್ಧವೇ, ಹಾಗಾದರೆ ನಿಮ್ಮ ವಿಶ್ರಾಂತಿಯನ್ನು ಕಳೆದುಹೋದು ಗೋಪಿಕಾಂಗರ ಕಟಾಕ್ಷ ಚಿನಿಕೆ ಅಥವಾ ಇದು ಈ ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಹರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಮುದ್ದಾಗಿ ಕನಸು ಕಾಣುವುದು ನಿಮಗೆ ಸಾಧ್ಯವಿಲ್ಲ ಸ್ವಾಮಿ. ರುಕ್ಮಿಣಿ, ನಾನು ಲೋಕಸೇವೆಯ ಹರಕೆಯನ್ನು ಒತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಪ್ರಶಾಂತವಾದ ಮುಖಭಂಗಿ ಆದರೂ ಏಕೆ? ಯುದ್ಧದ ಸಮಾಚಾರ ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಕಂಸ ಶ್ರೀಪಾಲಾದಿ ಸಂಹಾರ ಮಾಡಿದ ಚಕ್ರಶಿ ಪುನಃ ಜಾಗೃತವಾಗಿ ಜಗತ್ತಿನ ಅದ್ಯಾವ ಮೂಲೆಯಲ್ಲಿ ಅದ್ಯಾವ ದುಷ್ಕರ್ಮಿಗಳು ಅವರ ತೀಕ್ಷ್ಣ ದಾರಿಗೆ ಯಾವತ್ತೇ ಆಗಲಿ ಯುದ್ಧವೇನೋ ಅನಿವಾರ್ಯವಾಗಿಯೇ ಬಂದೊದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಶಸ್ತ್ರಾಸ್ತ್ರಗಳನ್ನು ಧರಿಸಿ ಯಾರ ಪಕ್ಷವೂ ಸೇರಿ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ತೊಟ್ಟಿರುವೆನು. ಹಾಗಾದರೆ ಈ ಶೈನಾಗಾರದ ವಸತಿಲಂಡಾಟದಲ್ಲಿ ಅನುಕೂಲ ಕಾಣಲೇ ದತ್ತಂತಾಯ್ತು ಸ್ವಾಮಿ. ನಾನೀಗ ಅರಿತೇನು ನಿಮ್ಮ ರಾಜೇಂದ್ರ ಕೌಶಲ್ಯವನ್ನು. ಆದರೆ ಇದು ಪರಿಹಾಸ್ಯವಿಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೇಯರಿಂದ ಪರಿವೇಷ್ಟಿತನಾದ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತಾ ಕೃಷ್ಣನ ಮಧುರವಾದ ರೂಪವನ್ನು ಜನರು ನೋಡೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದು ಅವರ ಪ್ರಚಂಡ ಅಟ್ಟ ಆಸೆದಿಂದ ಜಗತ್ತಿನ ಹೃದಯಗಳು ಕಂಪಿಸುತ್ತಿರುವವು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಅವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು. ಆದರೆ ಈ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧ ವೀರ ಕ್ಷತ್ರಿಯರನ್ನು ಅಲ್ಲಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ತಿಳಿದಿರುವರು. ಆದರೆ ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ಜಗತ್ತಿಗೆ ತಿಳಿಸುವೆನು. ಜಗತ್ತನ್ನು ಸತ್ಯದ ಚಿರಪ್ರಕಾಶದಿಂದ ಬೆಳಗಿಸುವೆನು. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಈ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ಬೆಳಗುವುದನ್ನು ದೇವಿ ನೀನೇ ನೋಡುವೆಯಂತೆ. Yeah.
ಶಿಕ್ಷಕ ಶಿಷ್ಯ ರಕ್ಷಕ ಲೋಕಪಾಲಕನು ನಾನಾಗಿ ದುಷ್ಟ ಶಿಕ್ಷಕ ಶಿಷ್ಯ ರಕ್ಷಕ ಲೋಕಪಾಲಕನು ನಾನಾಗಿ ಬರೆ ಕಾಯ್ದು ಪೊರವೆ ಜನರ ಶ್ರಮದ ಸವಿಗನಸು ಯೌವ್ವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿದೆ. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದೆ. ಆದರೂ ನನ್ನ ಪ್ರಯತ್ನವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ಇದೀಗ ತಿಳಿದೆನು. ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ದೇವಿ, ನೀನು ನಡೆ ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ನಾನು ಪುನಃ ನಿದ್ದೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧವೋ ಅಥವಾ ಶಾಂತಿ ಎಂಬ ಪ್ರಶ್ನೆಯೋ ಈ ಮಂತ್ರದಲ್ಲಿಯೇ ನಿರ್ಣಯವಾಗುವುದು. ನಿಮ್ಮ ಇಚ್ಛೆ ಸ್ವಾಮಿ.
ದೇವಿ ಶ್ರೀಪತಿಗೆ ಅನುದಾನಿ ಆನಂದ ತಂದ ಶ್ರೀಪತಿಗೆ ಅನುದಾನಿ ಆನಂದ ತಂದ ನಾನೇ ಭಾಗ್ಯವತಿ ಆ
ಮುಂದೊದಗುವ ಗುರು ಪಾಂಡವರ ಭೀಕರ ಸಂಧಾನಕ್ಕೆ ಶ್ರೀಕೃಷ್ಣನ ಸಹಾಯವನ್ನು ಕೇಳಲು ನಾನು ದ್ವಾರಕೆಗೆ ತೆರಳುತ್ತಿರುವೆನ. ಹರದಿ ಸಮರವ ಎಸದಿಗ ಪರಿಶಿರವ ತರುವೆ ಪಾಂಡುತ್ತಲ್ಲ. ಹರದಿ ಸಮರವ ಎಸದಿಗ ಪರಿಶಿರವ ತರುವೆ ಪಾಂಡು ಸುತ್ತಲ ಕಪಟ ಗೊಲ್ಲನ ಮದವ ಮುರಿದ ಕಪಟ ಗೊಲ್ಲನ ಮದವ ಮುರಿದು ಸಾರಿ ಪಾಗುವೆ ದ್ವಾರಕ ಪುರಿಗೆ ಶ್ರೀ ಕೃಷ್ಣನಲ್ಲಿಗೆ ಸಾರಿ ಪಾಗುವೆ ದ್ವಾರಕ ಪುರಿಗೆ. ಭವನದ ಶೃಂಗಾರ ಹೇ ನೀ ಭವನದ ವೈಭವ ನವರತ್ನ ಕಚ
ರಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವವು. ಇಲ್ಲಿ ಕಂಗೊಳಿಸುತ್ತಿರುವ ದೀಪಗಳು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿರುವವು. ಆ ಈ ಶಯನಾಗಾರದ ಬಾಗಿಲಲ್ಲಿ ತೂಗಾಡುತ್ತಿರುವ ತೋರಣಗಳು ವಜ್ರ ವೈಢೂರ್ಯಗಳಿಂದ ಅಲಂಕೃತಗೊಂಡು ನನ್ನನ್ನು ಸ್ವಾಗತಿಸುತ್ತಿರುವ ಈ ಭವನವನ್ನು ಕಂಡ ಕ್ಷಣದಿಂದ ನನ್ನ ಮನಸ್ಸು ಕೋಲಗಳಂತೆ ಕರಗಿ ಮಳೆ ಸುರಿದಂತಾಗಿದೆ. ನನ್ನ ಅಂತರಾತ್ಮ ಯಾವ ಮಹಾಶಿಲ್ಪಿಯ ಕೈ ಛಲಕವೋ ಕಲಾಚಾತುರ್ಯವೋ ಇರಬಹುದು, ಅಮರಾವತಿಯ ಇಂದ್ರನ ಅರಮನೆಯನ್ನೇ ಮೀರಿಸುತ್ತಿರುವುದಲ್ಲ ಹಬ್ಬಬ್ಬ ಅಸಾಧ್ಯವಾಗಿದೆ. ಏನೀ ಶಿಲಾ ಬಾಲಕಿಯರ ಭಾವ ಭಂಗಿ, ಓರೆ ನೋಟ ಬೀರುವ ಮಿಂಚಿನಂತೆ ಅವಳೆಯುವ ನಯನ, ಸೊಂಪಿಗೆಯಂತ ನಾಸಿಕ, ಬಳ್ಳಿಯಂತೆ ಬಳುಕುವ ನಡುವು, ಈ ನೀರೆಯರನ್ನು ಒಮ್ಮೆ ಈ ಭಾವುಗಳಿಂದ ಬಿಗಿದಾಪ್ಪಲೆ ಎನ್ನುವ ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರು ವಂಶ ಕುಲ ತಿಲಕ ಕೌರವೇಶ್ವರ, ಕುರು ವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಆ ಕುರು ವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ವೀರ ಪ್ರಚಂಡ ಕೌರವ, ರಣರಂಗದಿ ವೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ವೈಯ ದುರ್ಯೋಧನ.
स्वागत 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 गुरुनंदना गुरुनंदना ನನಗೇನಾದರೂ ಭ್ರಮೆಯು ಇದು ಕೃಷ್ಣನ ಮಾಯೆ ತ್ರಿಮೂರ್ತಿಗಳೇ ನೋಡಿ ಬೆರಗಾಗುವಂತಹ ರಮಣೀಯ ದೃಶ್ಯ ದೇವಧಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿಯೂ ಎಲ್ಲಿಯೂ ನೋಡದಂತಹ ಮಹಾದ್ಭುತ ಕೃಷ್ಣ ನಿನ್ನ ಮಾಯಾ ಶೃಂಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಛಲದಂಕ ಮಲ್ಲ ಗೌರವೇಶ್ವರ ಸಮಸ್ತ ಸಸಾಗರವೇ ಪೃಥ್ವಿಯೇ ನೇಮಾಡಿರುವ ವಸುಂಧರ ದೇವಿಯ ಕುವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಅಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ಈ ಕೌರವೇಶ್ವರನ ಭವನಕ್ಕಿಂತಲೂ ಆ ಸಾಮಾನ್ಯ ಗೊಲ್ಲ ಗೋಪಾಲನ ವೈಭವ ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಇರಲಾರದು ಸಮಬಲ ಸಾಧಿಸಿ ಸದೆ ಬಡೆ ಬೆನ್ನು ಶತ್ರುಗಳಾದ ಪಾಂಡವರು ಸಮಬಲ ಸಾಧಿಸಿ ಸದೆ ಬಡೆ ಬೆನ್ನು ಶತ್ರುಗಳಾದ ಪಾಂಡವರು ಹೇರುತ್ತ ಬರದಿ ಕೀರ್ತಿಯ ಬಲವೇ ಹೇರುತ್ತ ಬರದಿ ಕೀರ್ತಿಯ ಬಲವೇ ಸಾಧು ಸಜ್ಜನರು ಸಾಧಿಸ ಸಮಬಲ ಸಮಬಲ ನೋಡಲಿದು ಸಂಭ್ರಮ ಎದುವರನ ಫಲವನ್ನು ಪಡೆವ ಮೆರವ ಸುರಿನ ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ ಸಮಬಲ ಸಾಧಿಸಿ ಸದೆ ಬಡೆ ಬೆನ್ನು ಶತ್ರುಗಳಾದ ಪಾಂಡವರು ಸೇರುತ್ತ ಬರದಿ ಕೀರ್ತಿಯ ಬಡವೆ ಸೇರುತ್ತ ಬರದಿ ಕೀರ್ತಿಯ ಬಡವೆ ಸಾಧು ಸಜ್ಜನರು ಸಾಧಿಸ ಸಮಬಲ ಸಾಧು ಸಜ್ಜನರು ಸಾಧಿಸ ಸಮಬಲ ನೋಡಲು ಸಂಭ್ರಮ ಎದುವರನ ಫಲವನ್ನು ಪಡೆವ ಮೆರವ ಸುದಿನ ನೋಡಲಿದ್ದು ಸಂಭ್ರಮ ನೋಡಲಿದ್ದು ಸಂಭ್ರಮ ನೋಡಲಿದ್ದು ಸಂಭ್ರಮ ನಾನು ತಾರಕೆಗೆ ಬಂದು ಸೇರಿದ್ದಾಯಿತು ಇನ್ನು ನನ್ನ ಭಾಗ್ಯೋದಯವು ಹೇಗಿದೆಯೋ ಏನೋ ನೋಡೋಣ ನನಗಿಂತ ಮೊದಲೇ ಅರ್ಜುನನು ಬಂದಂತಾಗಿದೆ ಇನ್ನು ಬಂದಿಲ್ಲವೆಂದು ತೋರುವುದು ಭಾರದೇವಾಗಲಿ ನನ್ನ ಕೆಲಸ ನನ್ನದು ಸಾರ್ಥಕಿ ಕೃಷ್ಣನಲ್ಲಿ ಗುರುರಾಜ ಸ್ವಾಮಿಯು ಯೋಗ ನಿದ್ರೆಯಲ್ಲಿ ಪವಡಿಸುವರು ಸ್ವಾಮಿಯು ಇನ್ನೇನು ಎಚ್ಚರಗೊಳ್ಳುವರು ಈ ಪೀಠದಲ್ಲೇ ಕುಳಿತುಕೊಳ್ಳಿ ನಾನು ಹಸ್ತಿನಾವತಿಯಿಂದ ದ್ವಾರಕಿಗೆ ಬಂದರು ಇನ್ನು ನಿದ್ರಿಸುತ್ತಿರುವನೋ ವಿರಾಟನ ಮನೆಯ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ತೋರುವುದು ಅನೇಕ ಗೋಪಿಕ ಸ್ತ್ರೀಯರೊಡನೆ ಸರಸ ಸಲ್ಲಾಪಗಳನ್ನಾಡಿ ಹಾಗಲೆಲ್ಲ ನಿದ್ರಿಸುವುದೇ ಈತನ ಸ್ವಭಾವ ಎಷ್ಟಾದರೂ ಗೊಲ್ಲ ತಿಳುವಳಿಕೆಯೂ ಇಲ್ಲ ಗೊಲ್ಲರಿಂದ ಪರಿಪೋಷಿತನಾದ ಇವನ ಗೊಲ್ಲನ ಬುದ್ಧಿಯಲ್ಲಿ ಓದಿತು ರಾಜ್ಯದ ಅಧಿಕಾರವನ್ನೆಲ್ಲ ತನ್ನ ಅಣ್ಣನಾದ ಬಲಭದ್ರನಿಗೆ ವಹಿಸಿ ತಾನು ಮಾತ್ರ ಒತ್ತು ಒತ್ತಿಗೆ ತುತ್ತು ಕೂಳನ್ನು ತಿನ್ನುತ್ತ ಈ ಹಂಸಾ ತೂಲಿಕ ತಲ್ಪದಲ್ಲಿ ಮಲಗಿ ನಿದ್ರಿಸುತ್ತಿರುವನು ನಿದ್ರಿಸಲಿ ಈತನು ಎಚ್ಚರಗೊಳ್ಳುವವರೆಗೂ ಕಾಯ್ದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು ಈ
ಸ್ಥಾನದಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ ಅಪಮಾನ ಅದು ಆ ಶಿರೋಭಾಗದಲ್ಲಿ ಮುತ್ತಿನಿಂದ ಕೆತ್ತಲ್ಪಟ್ಟ ಮಂದನ ಆಸನವಿರುವುದು ನನಗೆ ಯೋಗ್ಯ ಪೀಠ ನಾನಲ್ಲಿಯೇ ಕುಳಿತುಕೊಳ್ಳುವೆನು ಸಾರ್ಥಕಿ ಪಾಂಡವರಿಗೂ ನಮಗೂ ಭೀಕರ ಯುದ್ಧ ಪ್ರಾರಂಭವಾಗುವುದು ಅದರಲ್ಲಿ ನೀವುಗಳು ನನ್ನ ಪಕ್ಷ ವಹಿಸಬೇಕು ತಿಳಿಯಿತೇ ಇದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ ಅದೇಕೆ ಸಾಧ್ಯವಿಲ್ಲ ಸಾರ್ಥಕಿ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು ಆತನು ಎಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು ಸರಿಯಾದ ಮಾತು ಸಾರ್ಥಕಿ ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸುವುದೇ ಆದರೆ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತಲ್ಲವೇ ಓಹೋ ಸಂದೇಹವಿಲ್ಲ ಕುರುರಾಜ ಸ್ವಾಮಿಯು ಇನ್ನೇನು ಎಚ್ಚರಗೊಳ್ಳುವರು ಈ ಪೀಠದಲ್ಲೇ ಕುಳಿತುಕೊಳ್ಳಿ ಸದಾ ನಿನ್ನ ಅಭಯಂ ನಿರಂತರಯದಿಶಿ ವಾಸುದೇವಂ ಸದಾ ನಿನ್ನ ಅಭಯಂ ಪಾಂಡವರ ದುರ್ದೈವ ಅಥವಾ ಮರುಗುವುದಾದರೂ ಏಕೆ ಕೌರವರು ನಮ್ಮ ಆತ್ಮೀಯ ಬಂಧುಗಳಲ್ಲವೇ ವಾಸುದೇವನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೂ ಸಂತೋಷವೇ ಯುಧಿಷ್ಠರನ್ನು ನಾವು ನಾಲ್ವರು ಸಹೋದರರು ಪಾಂಚಾಲಿಯ ಸಂಗಡ ಚಿರದಿನ ಸಲುವಾಗಿ ವನವಾಸಕ್ಕೆ ತೆರಳುವೆವು
ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕಿಗೆ ಹೊರಟೆ ಎಂದು ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೆ ಅವರವರ ಭಾವನಾನುರೂಪದ ಫಲವು ಅವರಿಗೆ ಲಭಿಸುತ್ತದೆ. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ, ಹಲವು ಮಂದಿ ರಾಜ್ಯರ ಸಹಾಯ ದೊರೆಯುವುದು. ಸುಯೋಧನ, ನನಗೆ ಯಾರ ಸಹಾಯವೂ ಬೇಡ. ನಾನು ದ್ವಾರಕಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಹಾಗಾದರೆ ನಿನಗಿಷ್ಟವಿದ್ದ ಸ್ಥಳದಲ್ಲಿಯೇ ಕುಳಿತುಕೋ. ಈ ದಿನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರುಪಾಂಡವರ ದಮನೀಯದಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಮರೆಯಬೇಡ. ನಾನು ಮರೆತಿಲ್ಲ. ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವ ಕೋಟಿಯನ್ನು ಅಸತ್ಯದ ಸೀಮೆಯಿಂದ ಸತ್ಯದ ಸೀಮೆವರೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳವೂ ನಿನ್ನಲ್ಲಿ ಸೇರಿದೆ. ಶ್ರೀದೇವಕೀಸುತಂ ಮಹಿಮಾ ಮಹಿಮಂ ಕೃಷ್ಣ ಶ್ರೀಹರಿ ನಾರಾಯಣಂ ಶಿರಸಾಗರ ಶಯನಂ ರಮಾಕಾಂತಂ ವಾಸುದೇವಂ ಭಕ್ತಜನ ಪರಿಪಾಲನಂ ಜಾಗರಿತಂ ನಮೋ ಕೇಶವ. ಮೌನವ
ಕಳೆದು ಮಾನವ ಶ್ರೀವರ ಮೌನವ ಕಳೆದು ಮಾನವ ಜೀವರ ಇತ ಬಯಸಿ ಹೊರೆಯೋ ಶ್ರೀಯರಿ ಇತ ಬಯಸಿ ಹೊರೆಯೋ ಶ್ರೀಯರಿ ಅಂಧಕಾರ ಹರಡಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಸಿ ಅಂಧಕಾರ ಹರಸಿ ಅಂಧಕಾರ ಹರಸಿ ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಸ್ವಲ್ಪ ಹೊತ್ತಾಯಿತು ಪರಮಾತ್ಮ. ಎಲ್ಲರೂ ಕುಶಲವೇ? ತಮ್ಮ ದಯೆಯಿಂದ ಎಲ್ಲರೂ ಕುಶಲದಿಂದಿರುವರು. ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತಿರುವೆ? ಆ ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ತಮ್ಮ ಚರಣ ಸಾನಿಧ್ಯವೇ ನನಗೆ ಶ್ರೀರಕ್ಷಿ, ಅದುವೇ ಮಹಾಪ್ರಸಾದ. ವಾಸುದೇವ ಯಾರು? ಓಹೋ ಬಾವಾ ಕೌರವೇಶ್ವರ, ನೀವು ಯಾವಾಗ ಬಂದಿರಿ? ಎಲ್ಲರೂ ಸೌಖ್ಯವೇ? ಬಂದ ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಗೊಳಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವಾ. ಕೃಷ್ಣ, ನಿದ್ರೆ ಮಾಡುವರನ್ನು ಎಚ್ಚರಿಸಬಹುದು, ನಿದ್ರಾವೇಶಿದಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದೇ ಇದ್ದು ಈ ನಿನ್ನ ಪ್ರಾಣಮಿತ್ರ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಓಹೋ, ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಬಾವಾ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದು ಹಾಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ನನ್ನ ಬಳಿಗೆ ಬಂದಿರುವಿರಿ? ಕೃಷ್ಣ, ಕಾಡ್ ಕಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವವು, ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕೆಂದು ಕೇಳಲು ನಾನಿಲ್ಲಿಗೆ ಬಂದಿರುವೆನು. ಏನು ಬಾವಾ, ಯುದ್ಧವೇ ಬಾವಾ? ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಬಾವಾ. ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಸಂತಾಪ ದೂರಿತ ಬೇಡಾತಿ ಅಟ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಬಾವಾ ಅರ್ಜುನ
ಭಾರತ ಭೂಮಿ ಆಳ ಬಯಸಿ ಬೇಡ ಸದೆಯ ರೋಡ ನಿಶ್ರೋಧವೆನಿಸಿ ಭಾರತ ಭೂಮಿ ಆಳ ಬಯಸಿ ಬಂದು ಮರಣ ಹೋಮ ಮಾಡಬೇಡ ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡ ಈ ಅಟ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ ಕೃಷ್ಣ ಬಾಬಾ ಬಾಬಾ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನಿಮ್ಮ ನಿಮ್ಮ ನಡುವೆ ಈ ಕಲಹವೇಕೆ ಬೇಡ ನನ್ನ ಮಾತನ್ನು ಕೇಳಿರಿ ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು ನಿನ್ನ ಉಪದೇಶವನ್ನು ನಿಲ್ಲಿಸಿ ನನಗೆ ಸಹಾಯ ಮಾಡುವೆಯೋ ಇಲ್ಲವೋ ಹೇಳು ಅರ್ಜುನ ಪರಮಾತ್ಮ ಹಾಗಾದರೆ ನೀನು ಕೂಡ ಯಾದವರ ಸಹಾಯವನ್ನು ಕೇಳಿ ಇಲ್ಲಿಗೆ ಬಂದಿರುವೆಂದು ತೋರುತ್ತದೆ ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪರಮಾತ್ಮ ನೀನು ಎಚ್ಚರಗೊಂಡು ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು ಆದುದರಿಂದ ಮೊದಲು ನನಗೆ ಸಹಾಯ ಮಾಡಬೇಕು ಕೃಷ್ಣ ಬಾವಾ ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು ಮೊದಲು ನಿನ್ನ ಬಳಿಗೆ ಯಾರು ಬಂದವರು ಅವರ ಪಕ್ಷ ವಹಿಸುವುದು ವಿರೋಚಿತವಾದ ಧರ್ಮ ಮೊದಲು ಬಂದು ನನ್ನ ಪಕ್ಷವನ್ನು ವಹಿಸುವುದೇ ಆದರೆ ಧರ್ಮವನ್ನು ಪಾಲಿಸುವಂತಾಗುವುದು ಬಾಬಾ ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ಯಾವ ಸಂದೇಹವೂ ಇಲ್ಲ ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ ಇರಬಹುದು ಪಾರ್ಥನು ನಿನಗಿಂತಲೂ ಚಿಕ್ಕವನು ಅದಕ್ಕೆ ಈತನಿಗೆ ಬೇಕಾದನ್ನು ಕೇಳುವ ಅಧಿಕಾರ ಆತನಿಗಿದೆ ಕೃಷ್ಣ ನಾನು ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು ಈಗ ಕೇಳಿರಿ ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ ನಿರಸ್ತ್ರನು ನಿರಾಯುಧನು ಆದ ನಾನು ಒಂದು ಕಡೆ ಪಾರ್ಥ ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಹೆದುಕುಲ ಚೂಡಾಮಣಿ ನಾನು ನಿನ್ನನ್ನೇ ಅಪೇಕ್ಷಿಸುವೆನು ಬಾವಾ ಇದಕ್ಕೆ ನಿನ್ನ ಅಭಿಮತ ಯುದ್ಧದಲ್ಲಿ ನಿರಾಸ್ತ್ರ ನಿರಾಯುಧ ಯುದ್ಧ ಮಾಡುವಂತಿಲ್ಲ ಆಯುಧ ಹಿಡಿಯುವಂತಿಲ್ಲ ಸರ್ಪ ತೋರುವಂತಿಲ್ಲ ಈತನ ಸಹಾಯ ನನಗೆ ಬೇಕಿಲ್ಲ ಕೃಷ್ಣ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ ಗುರುಬಲ ರಾಮರ ಸಹಿತ ಯಾದವಾಕ್ಷಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ ಬಾಪು ಬಾಪು ದುರ್ಯೋಧನ ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಅಪೇಕ್ಷಿಸಿದೆ ಪೌರುಷಕ್ಕೆ ತಕ್ಕ ಪ್ರತಿಫಲವೇ ದೊರೆತಂತಾಯಿತು ನಡೆ ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಸೈನ್ಯಕ್ಕೆ ಆಜ್ಞಾಪಿಸುವೆನು ನಡೆ ಬಾಪು ಹಲೇ ಕಪಟ ನಾಟಕ ಸೂತ್ರಧಾರಿ ಭಕ್ತರನ್ನು ಎಚ್ಚರಿಸುವ ನಿನ್ ಕಣ್ಸನ್ನೆಯ ಕಪಟ ಮೋಸವನ್ನು ನಾನರಿಯವನೆಂದು ಭಾವಿಸಿದೆಯಾ ಬಲಿರೇ
ಕಪಟ ಮೋಸ. ಕೃಷ್ಣ, ಬಲಿ ರೇ ಏನಿದು ಕಂಸನ್ನೆಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯಾರಿಸೆ, ಕೃಷ್ಣ ಮೃತ್ಯು ತಾಂಡವ ಪ್ರಣಯ ನೃತ್ಯ ಸಿಂಹನಾಥ, ಸರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮದ ಕಳಂಕ ಸಹಿಸಲಾರ, ರಣದಾಳ್ ಆಯುಧವ ಧರಿಸದಿರ, ರಣದಾಳ್ ಆಯುಧವ ಧರಿಸದಿರ, ಪಾಂಡವನದೆಂತು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ, ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ, ಮುಕುಂದ ಕೃಷ್ಣ ನೀನು ಕಪಟಿ ಬಹುಪಕ್ಷಪಾತಿ, ಅದರಲ್ಲಿಯೂ ಈ ಪಾರ್ಥನೆಂದರೆ ನಿನ್ನ ಪ್ರಾಣಸಖ, ಈಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ, ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವು ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ, ಮರೆತೆಯ ವಚನ ಭ್ರಷ್ಟನಾದೆಯೋ ಜೋಕೆ? ಕೃಷ್ಣ ಬಾವಾ, ಇನ್ನು ನನ್ನ ನಿನ್ನ ಭೇಟಿ ಯುದ್ಧ ಭೂಮಿಯಲ್ಲಿ ತಾನೇ? ಆಗ ತೋರುವೆಯಂತೆ ನಿನ್ನ ಭಕ್ತರ ಏಳು ಅಕ್ಷಯಿಣಿ ಶೈಲದ ಫಲಾಫಲವನ್ನು. ಕೃಷ್ಣ ಬಾವಾ, ನಾನಿನ್ನು ಬರಲೆ. ನಡೆ ಬಾವಾ. ಕೃಷ್ಣ, ನಾನಿನ್ನು ಬರಲೆ. ನಡೆ ಬಾವಾ.